ಇದು ದಕ್ಷಿಣ ಕನ್ನಡದಲ್ಲೂ ಬರ್ತಿದ್ದವು ಇದೊಂದು ಉಪಯೋಗಕ್ಕೆ ಬರೋದು ಇದು ಇಂಗ್ಲೀಷಲ್ಲಿ ಆರೆಂಜ್ ಕ್ಲೈಂಬರ್ ಅಂತ ಹೇಳ್ತಾರೆ ಒಂಥರ ಆರೆಂಜ್ ಕಲರ್ ಇರುತ್ತೆ ಮತ್ತು ಎಲೆಗೆ ಸ್ಮೆಲ್ ಇದೆಯಾ ನೋಡು ಎಲೆ ಒಂದು ಎಲೆ ಕಿತ್ಕೊಂಡು ಅದರ ವಾಸನೆ ಹೇಗಿದೆ ನೋಡು ಓ ಹೇಗಿದೆ ಸೆಂಟ್ ಥರ ಇದೆ ಯಾಕೆ ಅಂದರೆ ಯಾವ್ದು ಕಾರ್ಖಾರ ಸೆಂಟಾ ಚಕ್ಕೆ ಟೈಪು ಚಕ್ಕೆ ಇದನ್ನ ನಿಮ್ಮ ದಕ್ಷಿಣ ಕನ್ನಡದವರು ಇದು ಹಂದಿ ಮಾಂಸ ಮತ್ತೆ ಮೀನು ಸಾರಿಗೆಲ್ಲ ಒಣಗಿದ್ದ ಪದಾರ್ಥ ಸಿಗುತ್ತಲ್ಲ ಮಾರ್ಕೆಟಲ್ಲೆಲ್ಲ ಗೊತ್ತಾಯ್ತಾ ಅದ್ರಲ್ಲಿ ಆ ಕುಟುಂಬದ ಗಿಡ ಇದು ಅದರಲ್ಲಿ ನಾಲ್ಕು ಜಾತಿ ಬರುತ್ತೆ ಅದರಲ್ಲೇ ಒಂದಿದು ಇದ್ರ ಗುರ್ತು ಏನಂದ್ರೆ ಈ ಮೂರು ಮೂರು ಎಲೆ ಮೂರು ಎಲೆ ಹ್ಞೂ ಈ ಥರ ಎಲೆಗೆ ಸ್ಮೆಲ್ಲು ಸ್ಮೆಲ್ಲು ಆಮೇಲೆ ಮುಳ್ಳು ಕಾಣುತ್ತಲ್ಲ ಚೂಪ್ ಚೂಪ್ ಮುಳ್ಳು ಈ ಹೂವು ಇದನ್ನು ಫುಲ್ಲು ಇದರ ಉದ್ರಿದ್ಮೇಲೆ ಒಣಗಿದ ಮೇಲೆ ಹಣ್ಣಾಗುತ್ತೆ ಕಾಯಾಗ ಹಣ್ಣಾಗುತ್ತೆ ಆರೆಂಜ್ ಕಲರ್ ಹಣ್ಣು ಎಷ್ಟು ದೊಡ್ಡಕ್ಕಿರುತ್ತೆ ಅಂದರೆ ಒಂದು ಇರುತ್ತೆ ಇಷ್ಟು ದೊಡ್ಡಕ್ಕಿರುತ್ತೆ ಹಣ್ಣಕ್ಕೆ ಅದು ಒಣಗಿಸಿ ಮೆಣ್ ಇದರಲ್ಲಿ ಯಾವುದು ಗಂಧ ಮಸಾಲ ಮಾರೋ ಅಂಗಡಿಯಲ್ಲಿ ನಿನ್ನ ಮಿಸಿ ಗೊತ್ತಿರುತ್ತೆ ಇದು ನಮ್ಮ ಕಡೆ ತಪ್ಪ ಅಂತೀವಿ ಏನೋ ತಪ್ಪು ಹೌದಾ ಇರ್ಬೋದು ನನಗೆ ತುಳು ಗೊತ್ತಿಲ್ಲ ಆದ್ರೂ ನಂಗೆ ಗೊತ್ತು ಇದು ತುಳುನಾಡಿನ ಅಡುಗೆಯಲ್ಲಿ ಇದು ಇಂಪಾರ್ಟೆಂಟ್ ಮತ್ತೆ ಇದರಲ್ಲಿ ಒಳ್ಳೊಳ್ಳೆ ಕೆಮಿಕಲ್ಲು ಇದೆ ಯಾವ್ಯಾವುದೋ ರೋಗಕ್ಕೆಲ್ಲ ಹುಡುಕಿದ್ದಾರೆ ಸೈಂಟಿಸ್ಟ್ಗಳು ಸೊ ನಮ್ಮ ದಕ್ಷಿಣ ಕನ್ನಡದ್ದು ಮತ್ತು ಮಲೆನಾಡಿನದು ಇಂಪಾರ್ಟೆಂಟ್ ಸ್ಪೀಸೀಸ್ ಇದು ಚೆನ್ನಾಗಿ ಬಿಟ್ಟರೆ ಹಪ್ಕೊಂಡು 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 ಈ ಥರವಾಗುತ್ತೆ ಇದು ಎಷ್ಟು ಅಡಿ ಇರ್ಬೋದು ಇದು ಹುಬ್ಬ ಮೂಡಿ ಮೂವತ್ತಡಿ ಎಲ್ಲ ಹತ್ಬಿಟ್ಟು ಹಿಂಗೆ ಜೋತಾಡ್ಕೊಂಡು ಇರುತ್ತೆ ಈಗ ಈಗ ಸರಿ ನೋಡ್ಕೊಂಡಿಲ್ಲ ಹೂವು ಸತಿ ಊರಿಗೆ ಹೋದಾಗ ಕಾಣುತ್ತಾ ಅಂತ ನೋಡು ಹೋಗಿ ಗೊತ್ತಾಯ್ತಾ ನಿನ್ನ ತೋಟದ ಬದಿಯಲ್ಲಿ ಇದ್ರೆ ಒಂದು ಇರಲಿ ಈ ವಿಡಿಯೋ ತೋರಿಸ್ಬಿಟ್ಟು ನಿಮ್ಮ ಮೆಸೇಜ್ ಹತ್ರನೂ ಕೇಳು ಇದ್ರದ್ದು ಏನು ಕರೆಕ್ಟ್ ಹೆಸರು ಹೇಳು ಎಷ್ಟಿದೆ ರೇಟ್ ಕೆ ಜಿ ಎಲ್ಲ ಸ್ವಲ್ಪ ಕೇಳ್ತಾ ಓಕೆ ಒಳ್ಳೆ ಪ್ಲಾಂಟ್ ಇದೆ ಅಲ್ಲ ಅಲ್ಲಿವರೆಗೆ ಹೋಗಿದೆಯಾ ಅಂದರೆ ಎಷ್ಟು ಅಡಿ ಆಯ್ತು ಅದು ಐವತ್ತು ಅಡಿ ಅಡಿ ಬೆಳೆಯೋ ಕೆಪಾಸಿಟಿ ಅಂದರೆ ಹಳೆ ಗಿಡ ಇದು ಹಳೆ ಗಿಡ ಹ್ಞೂ ಹಾಗೆ ಬಿಟ್ಟರೆ ಮೇಲೆ 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 ಹೋಗುತ್ತೆ ಇದ್ರ ಇದ್ರ ಹಣ್ಣನ್ನು ಹಕ್ಕಿಗಳಲ್ಲಿ ತಿಂದ್ಬಿಟ್ಟು ಅದ್ರ ಹಿಕ್ಕೇಲಿ ಹಾರಿಡ ಹರಡ್ತದು ಸೊ ವೆರಿ ಇಂಪಾರ್ಟೆಂಟ್ ಸ್ಪೀಸೀಸು ದಕ್ಷಿಣ ಕನ್ನಡ ಮಲೆನಾಡಿಂದು ಎಲೆ ಮೂರು ಮೂರು ಮತ್ತು ಮುಳ್ಳು ಪರಿಮಳ ಎಲೆ